ಸ್ನೇಹಿತರೆ, ರುದ್ರಾಕ್ಷಿಯ ವಿಷಯದ ಮೇಲೆ ಅನೇಕ ವಿಷಯಗಳು ಇದರ ಮಹತ್ವವನ್ನು ತಿಳಿಸಿಕೊಡುತ್ತವೆ. ರುದ್ರಾಕ್ಷಿಯು ಒಂದು ಅದ್ಭುತವಾದ ರತ್ನ ಆಗಿದೆ. ಇದು ಅನೇಕ ಪ್ರಕಾರದ ಲಾಭಗಳನ್ನು ಕೊಡುತ್ತದೆ. ರುದ್ರಾಕ್ಷಿಯಿಂದ ವ್ಯಕ್ತಿಯ ಮನಸ್ಸು ಪಾವನ ರೂಪವನ್ನು ಪಡೆದುಕೊಳ್ಳುತ್ತದೆ. ಜೊತೆಗೆ ಇದರ ಮೂಲಕ ಮುಕ್ತಿಯ ಮಾರ್ಗವೂ ಕೂಡ ತೆರೆದುಕೊಳ್ಳುತ್ತದೆ. ಇದೇ ಒಂದು ಕಾರಣದಿಂದಾಗಿ ರುದ್ರಾಕ್ಷಿಯಿಂದ ಸಿಗುವಂಥ ಲಾಭಗಳ ಬಗ್ಗೆ ಅನೇಕ ಪ್ರಕಾರದಲ್ಲಿ ಉಲ್ಲೇಖಿಸಿದ್ದಾರೆ. ರುದ್ರಾಕ್ಷಿಯು ಒಂದು ಸಾವಿರಾರು ಸಮಸ್ಯೆಗಳ ಸರಳವಾದ ಉಪಾಯ ಆಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ರಾಶಿಯ ಅನುಸಾರವಾಗಿ ಯಾವ ವ್ಯಕ್ತಿಗಳು ಯಾವ ರೀತಿಯ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳಬಹುದಂತ ತಿಳಿದುಕೊಳ್ಳೋಣ. ಉಡೆ ಪ್ರಾರಂಭ ಮಾಡುವ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಉಡೆಯವನ್ನು ಲೈಕ್ ಮಾಡಿ, ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತ ಬರೆಯಿರಿ. ಮೊದಲನೆಯದು ಮೇಷರಾಶಿ. ಮೇಷರಾಶಿಯ ಸ್ವಾಮಿ ಮಂಗಳ ಗ್ರಹ ಆಗಿದೆ. ಮೇಷರಾಶಿಯ ಜನರು ಮೂರು ಮುಖಗಳಿರುವಂಥ ರುದ್ರಾಕ್ಷಿಯನ್ನ ಧರಿಸೋದು ಉತ್ತಮ ಅಂತ ತಿಳಿಯಲಾಗಿದೆ. ಇದರ ಸಂಬಂಧವು ಅಗ್ನಿದೇವರೊಂದಿಗೆ ಇರುತ್ತದೆ. ಮೂರು ಮುಖ ಇರುವಂಥ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳೋದ್ರಿಂದ ಹಿಂದಿನ ಜನ್ಮ ಮತ್ತು ಈ ಜನ್ಮದ ಪಾಪಕರ್ಮಗಳಿಂದ ಮುಕ್ತಿ ಸಿಗುತ್ತದೆ. ಇದಲ್ಲದೆ ನೆಗೆಟಿವ್ ವಿಚಾರಗಳು, ಅಪರಾಧದ ಭಾವನೆಗಳು, ಹೀನಭಾವನೆ ಇತ್ಯಾದಿಗಳು ಕಡಿಮೆ ಆಗುತ್ತವೆ. ಇಲ್ಲಿ ನಿಮ್ಮ ವ್ಯಕ್ತಿತ್ವದ ವಿಕಾಸವೂ ಆಗುತ್ತದೆ. ಜೊತೆಗೆ ಇದನ್ನು ಧರಿಸೋದ್ರಿಂದ BP, ದುರ್ಬಲತೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳಿಂದಲೂ ಸಹ ಮುಕ್ತಿ ಸಿಗುತ್ತದೆ. ಎರಡನೇದಾಗಿರೋದು ವೃಷಭರಾಶಿ. ವೃಷಭರಾಶಿಯ ಸ್ವಾಮಿ ಶುಕ್ರದೇವರಾಗಿದ್ದಾರೆ. ವೃಷಭರಾಶಿಯ ಜನರು ಆರು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸೋದು ಉತ್ತಮ ಅಂತ ತಿಳಿಯಲಾಗಿದೆ. ಈ ರುದ್ರಾಕ್ಷಿಯ ಸೂಚಕ ಶಿವನ ಪುತ್ರ ಆದ ಕಾರ್ತಿಕ ಸ್ವಾಮಿ ಅಂತ ತಿಳಿಯಲಾಗಿದೆ. ಇದರಿಂದ ಬುದ್ಧಿಯ ವಿಕಾಸವೂ ಆಗುತ್ತದೆ. ವ್ಯಕ್ತಿಯ ಕುಶಲತೆ, ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ. ಜೊತೆಗೆ ಇದನ್ನು ಧರಿಸೋದ್ರಿಂದ ಶೌರ್ಯದ ಜೊತೆಗೆ ಪ್ರೇಮದ ಪ್ರಾಪ್ತಿಯೂ ಆಗುತ್ತದೆ. ಒಂದೊಳ್ಳೆ ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳೋದಾದರೆ ಇದರಿಂದ ನಿಮಗೆ ಅನೇಕ ಲಾಭಗಳು ಇವೆ. ಬಾಯಿಗೆ ಗಂಟಲಿಗೆ ಸಂಬಂಧಪಟ್ಟಂಥ ರೋಗಗಳು ಕೂಡ ಇಲ್ಲಿ ವಾಸಿಯಾಗುತ್ತವೆ. ಮೂರನೆಯದಾಗಿರೋದು ಮಿಥುನ ರಾಶಿ. ಮಿಥುನ ರಾಶಿಯ ಸ್ವಾಮಿ ಬುಧ ಗ್ರಹ ಅಂತ ತಿಳಿಯಲಾಗಿದೆ. ಮಿಥುನ ರಾಶಿಯ ಜನರು ನಾಲ್ಕು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳೋದು ಉತ್ತಮ ಆಗಿರುತ್ತೆ. ಈ ರುದ್ರಾಕ್ಷಿಗೆ ಬ್ರಹ್ಮದೇವರ ಆಶೀರ್ವಾದ ಸಿಕ್ಕಿದೆ. ನಾಲ್ಕು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಮನುಷ್ಯರಿಗೆ ಮೇಧಾವಿಯೂ ಸಿಗುತ್ತದೆ. ಜೊತೆಗೆ ಇವರು ತೇಜಸ್ವಿ ಕೂಡ ಆಗ್ತಾರೆ. ಇವರ ಮಾನಸಿಕ ಸಮತೋಲನ ಚೆನ್ನಾಗಿರುತ್ತದೆ. ಇವರು ಟೆನ್ಷನ್, ಡಿಪ್ರೆಷನ್ ಅಂತ ವಿಷಯಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಮತ್ತು ಇವರ ವಾಣಿಯಲ್ಲಿ ಮಧುರತೆ ಕಾಣುತ್ತದೆ. ಇನ್ನು ನಾಲ್ಕನೆಯದಾಗಿರೋದು ಕರ್ಕರಾಶಿ. ಕರ್ಕರಾಶಿಯ ಸ್ವಾಮಿ ಚಂದ್ರದೇವರು ಅಂತ ತಿಳಿಯಲಾಗಿದೆ. ಕರ್ಕರಾಶಿಯ ಜನರು ದ್ವಿಮುಖಿ ರುದ್ರಾಕ್ಷಿಯನ್ನು ಧರಿಸೋದು ಉತ್ತಮ ಅಂತ ತಿಳಿಯಲಾಗಿದೆ. ಎರಡು ಮುಖಗಳಿರುವಂಥ ದ್ವಿಮುಖಿ ರುದ್ರಾಕ್ಷಿಯನ್ನು ಶಿವನ ಅರ್ಧನಾರೀಶ್ವರ ರೂಪ, ಅಂದರೆ ಇಲ್ಲಿ ಶಿವ ಮತ್ತು ಶಕ್ತಿಯ ಸಂಯೋಗ ಇರುತ್ತದೆ, ಅವರವರ ಈ ರುದ್ರಾಕ್ಷಿಗೆ ಸಿಕ್ಕಿದೆ. ಪದ್ಮಪುರಾಣದ ಅನುಸಾರವಾಗಿ ದ್ವಿಮುಖಿ ರುದ್ರಾಕ್ಷಿಗೆ ಅಗ್ನಿಯ ವರವೂ ಕೂಡ ಸಿಕ್ಕಿದೆ. ಇದನ್ನು ಧರಿಸಿದಂಥ ವ್ಯಕ್ತಿಗೆ ಯಜ್ಞ, ಹೋಮ ಇತ್ಯಾದಿಗಳಿಂದ ಸಿಗುವಂಥ ಪುಣ್ಯಫಲ ವ್ಯಕ್ತಿಗೆ ಸಿಗುತ್ತದೆ. ಈ ರುದ್ರಾಕ್ಷಿಯು ಕುಟುಂಬದಲ್ಲಿ ಸಂತೋಷ ನೆಮ್ಮದಿಗಳನ್ನು ಹೆಚ್ಚಿಗೆ ಮಾಡುತ್ತದೆ. ವಿವಾಹ ಕಾರ್ಯಗಳಿಗಾಗಿ ಉತ್ತಮ ಅಂತ ತಿಳಿಯಲಾಗಿದೆ. ಐದನೇದಾಗಿರೋದು ಸಿಂಹರಾಶಿ. ಸಿಂಹರಾಶಿಯ ಸ್ವಾಮಿಯು ಸೂರ್ಯಗ್ರಹ ಅಂತ ತಿಳಿಯಲಾಗಿದೆ. ಸಿಂಹರಾಶಿಯ ಜನರು ಹನ್ನೆರಡು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸೋದು ಉತ್ತಮ ಅಂತ ತಿಳಿಯಲಾಗಿದೆ. ಈ ರುದ್ರಾಕ್ಷಿಗೆ ಸೂರ್ಯದೇವರ ಆಶೀರ್ವಾದ ಸಿಕ್ಕಿದೆ. ಇದನ್ನು ಧರಿಸೋದ್ರಿಂದ ಯಾವುದೇ ಪ್ರಕಾರದ ಭಯದಿಂದ ಮುಕ್ತಿ ಸಿಗುತ್ತದೆ. ಇದು ವ್ಯಕ್ತಿಯನ್ನು ನಿರ್ಭಯ ಮತ್ತು ನಿಸ್ಸಂಕಟ ಮಾಡುತ್ತದೆ. ಧರಿಸಿದಂಥ ವ್ಯಕ್ತಿಯ ಆರ್ಥಿಕ ಪಕ್ಷವು ಶಕ್ತಿಶಾಲಿಯಾಗುತ್ತದೆ. ಇವರಿಗೆ ಬಡತನ ಕಾಡೋದಿಲ್ಲ. ಜೊತೆಗೆ ಹನ್ನೆರಡು ಮುಖಿ ರುದ್ರಾಕ್ಷಿಯಿಂದ ಹೃದಯ, ತ್ವಚೆ ಮತ್ತು ಕಣ್ಣುಗಳ ರೋಗದ ನಿವಾರಣೆ ಕೂಡ ಆಗುತ್ತದೆ. ಆರನೇದಾಗಿರೋದು ಕನ್ಯಾರಾಶಿ. ಕನ್ಯಾರಾಶಿಯ ಸ್ವಾಮಿ ಬುಧಗ್ರಹ ಅಂತ ತಿಳಿಯಲಾಗಿದೆ. ಕನ್ಯಾರಾಶಿಯ ಜನರು ಏಕಮುಖಿ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳೋದು ಉತ್ತಮ ಅಂತ ತಿಳಿಯಲಾಗಿದೆ. ಏಕಮುಖಿ ರುದ್ರಾಕ್ಷಿಯನ್ನು ಎಲ್ಲಕ್ಕಿಂತ ಶುಭ ಅಂತಲೂ ತಿಳಿಯಲಾಗಿದೆ. ಈ ರುದ್ರಾಕ್ಷಿಗೆ ಸತ ಶಿವನ ವರ ಸಿಕ್ಕಿದೆ. ಈ ಬೀಜವು ಪರಮ ಸುಖ ಮತ್ತು ಮೋಕ್ಷವನ್ನು ಕೊಡುತ್ತದೆ. ಮಾಹಿತಿಯ ಅನುಸಾರವಾಗಿ ಯಾವ ಸ್ಥಾನದಲ್ಲಿ ಏಕಮುಖಿ ರುದ್ರಾಕ್ಷಿಯ ಪೂಜೆ ಆಗುತ್ತದೆಯೋ ಅಲ್ಲಿ ತಾಯಿ ಲಕ್ಷ್ಮೀದೇವಿಯು ವಾಸ ಮಾಡ್ತಾರೆ. ಏಕಮುಖಿ ರುದ್ರಾಕ್ಷಿಯು ವೃದ್ಧಿ ಸಿದ್ಧಿ ಎರಡನ್ನೂ ಕೊಡುತ್ತದೆ. ಜೊತೆಗೆ ಈ ರುದ್ರಾಕ್ಷಿ ಧರಿಸಿದಂಥ ವ್ಯಕ್ತಿಗೆ ಏಕಾಗ್ರತೆ, ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ. ಇವರ ಎಲ್ಲ ಮನಸ್ಸಿಚ್ಛೆಗಳನ್ನು ಸಹ ಪೂರ್ಣಗೊಳಿಸುತ್ತದೆ. ಏಳನೇದಾಗಿರೋದು ತುಲಾರಾಶಿ. ತುಲಾರಾಶಿಯ ಸ್ವಾಮಿ ಶುಕ್ರಗ್ರಹ ಅಂತ ತಿಳಿಯಲಾಗಿದೆ. ತುಲಾರಾಶಿಯ ಜನರು ಎಂಟು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸೋದು ಉತ್ತಮ ಅಂತ ತಿಳಿಯಲಾಗಿದೆ. ಎಂಟು ಮುಖಗಳಿರುವಂಥ ರುದ್ರಾಕ್ಷಿಗೆ
ವಿಘ್ನಹರ್ತ ಗಣೇಶ ಅವರ ಆಶೀರ್ವಾದ ಇದೆ. ಎಂಟು ಮುಖಗಳಿರುವಂತಹ ರುದ್ರಾಕ್ಷಿಯು ಬುದ್ಧಿಯ ವಿಕಾಸದ ಜೊತೆಗೆ ಸರ್ಕ್ಯುಲೇಷನ್ ಶಕ್ತಿ ಮತ್ತು ಉತ್ತಮ ಆರೋಗ್ಯದ ಪ್ರಾಪ್ತಿ ನೀಡುತ್ತದೆ. ಜೊತೆಗೆ ಇದರಿಂದ ಯಶಸ್ಸು, ಸಮೃದ್ಧಿಪೂರ್ವಕ ಜೀವನ ಸಿಗುತ್ತದೆ. ಎಂಟನೆಯದಾಗಿರೋದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಸ್ವಾಮಿ ಮಂಗಳ ಗ್ರಹ ಅಂತ ತಿಳಿಯಲಾಗಿದೆ. ಈ ರಾಶಿಯ ಜನರು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸೋದು ಉತ್ತಮ ಆಗಿರುತ್ತದೆ. ಈ ರುದ್ರಾಕ್ಷಿಗೆ ಶಿವನ ರೂಪಾದ ಕಾಳಿಂಗ ರುದ್ರನ ಆಶೀರ್ವಾದ ಸಿಕ್ಕಿದೆ. ಮಾಹಿತಿಯ ಅನುಸಾರವಾಗಿ ಮೂರು ದೊಡ್ಡದಾಗಿರುವ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಅಕಾಲಿಕ ಮೃತ್ಯು ಕೂಡ ನಾಶ ಆಗುತ್ತದೆ. ಜೊತೆಗೆ ದೇಹ ಮನಸ್ಸಿನ ಶುದ್ಧಿ ಕೂಡ ಆಗುತ್ತದೆ. ಇಲ್ಲಿ ಇದರ ಔಷಧೀಯ ಗುಣದ ಬಗ್ಗೆ ಹೇಳೋದಾದರೆ, ಇದು ಬಿ ಪಿ ಆಗಲಿ, ಶುಗರ್ ಆಗಲಿ, ಕಣ್ಣು, ಹೊಟ್ಟೆ ಮತ್ತು ಒಳ್ಳೆಯ ಮನಸ್ಸಿನ ಆರೋಗ್ಯವನ್ನು ಕಾಪಾಡುತ್ತದೆ. ಇನ್ನು ಒಂಬತ್ತನೆಯದಾಗಿರೋದು ಧನುರಾಶಿ. ಧನುರಾಶಿಯ ಸ್ವಾಮಿ ಗುರುಗ್ರಹ ಅಂತ ತಿಳಿಯಲಾಗಿದೆ. ಧನುರಾಶಿಯ ಜನರು ಒಂಬತ್ತು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸೋದು ಅತಿ ಉತ್ತಮ ಅಂತ ತಿಳಿಯಲಾಗಿದೆ. ಒಂಬತ್ತು ಮುಖಿ ರುದ್ರಾಕ್ಷಿಗೆ ದೇವಿ ದುರ್ಗಾ ಮಾತೆಯ ಆಶೀರ್ವಾದ ಸಿಕ್ಕಿದೆ. ಈ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳುವಂಥ ವ್ಯಕ್ತಿಯು ನಿರ್ಭಯ ಮತ್ತು ನೆಮ್ಮದಿಯಿಂದ ಇರ್ತಾರೆ. ಇದನ್ನು ಧರಿಸೋದ್ರಿಂದ ವ್ಯಕ್ತಿಯ ಅಂತರ್ಮುಖಿ ಅಗ್ನಿಯಿಂದ ಅವರ ಶರೀರ ಶುದ್ಧಿಯಾಗುತ್ತದೆ. ಜೊತೆಗೆ ಇದನ್ನು ಧರಿಸಿದಂಥ ವ್ಯಕ್ತಿಯನ್ನು ಶಕ್ತಿಶಾಲಿ ಮತ್ತು ಆತ್ಮವಿಶ್ವಾಸಿಯನ್ನಾಗಿಸುತ್ತದೆ. ನಂಬಿಕೆ ಅನುಸಾರವಾಗಿ ಕಾಲ ಅಂದರೆ ಯಮರಾಜ ಮತ್ತು ಕಾಲಭೈರವರಿಬ್ಬರು ಒಂಬತ್ತು ಮುಖ ಇರುವಂಥ ರುದ್ರಾಕ್ಷಿಯನ್ನು ಧರಿಸಿದಂಥ ವ್ಯಕ್ತಿಯನ್ನು ಯಾವತ್ತಿಗೂ ಅವರು ರಕ್ಷಣೆ ಮಾಡ್ತಾರೆ. ಇನ್ನು ಮಕರ ರಾಶಿ. ಮಕರ ರಾಶಿಯ ಸ್ವಾಮಿ ಶನಿದೇವರಾಗಿದ್ದಾರೆ. ಈ ರಾಶಿಯ ಜನರು ಹತ್ತು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸಲು ಉತ್ತಮ ಆಗಿರುತ್ತದೆ. ಈ ಹತ್ತು ಮುಖಿ ರುದ್ರಾಕ್ಷಿಗೆ ಶಿವನ ಆಶೀರ್ವಾದ ಸಿಕ್ಕಿದೆ. ಇದನ್ನು ಪೂಜೆಯ ಸ್ಥಾನದಲ್ಲಿ ಇಟ್ಟು ಹರಿಹರರ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಇದು ಎರಡು ಮಹಾಶಕ್ತಿಗಳನ್ನು ಜೋಡಿಸಿಕೊಂಡು ಭೂತಪ್ರೇತ, ಮಾಟಮಂತ್ರ ಇತ್ಯಾದಿ ಸಂಕಟಗಳಿಂದ ಮುಕ್ತಿಯನ್ನು ಕೊಡುತ್ತದೆ. ಜೊತೆಗೆ ಇದು ಮನೆಯ ಕಾರ್ಯಾಲಯದ ವಾಸ್ತುದೋಷವನ್ನು ಸಹ ದೂರ ಮಾಡುತ್ತದೆ. ಇವುಗಳಷ್ಟೇ ಅಲ್ಲದೆ ಜಗಳಗಳಾಗಲಿ, ಶತ್ರುಗಳ ಕಾಟ ಹೆಚ್ಚಾದಾಗಲೂ ಈ ಬೀಜವು ಕಾಪಾಡುತ್ತದೆ. ಒಂದು ಮಾಹಿತಿಯ ಪ್ರಕಾರ ಎಲ್ಲ ಗ್ರಹಗಳನ್ನು ನಿಯಂತ್ರಿಸಲು ಈ ಒಂದು ರುದ್ರಾಕ್ಷಿ ಇದ್ದರೆ ಸಾಕು. ಎಲ್ಲ ಗ್ರಹಗಳ ಕೆಟ್ಟ ಪ್ರಭಾವದಿಂದ ಉಳಿದುಕೊಳ್ಳಲು ಈ ರುದ್ರಾಕ್ಷಿಯು ಪ್ರಭಾವಶಾಲಿಯಾಗಿರುತ್ತದೆ. ಇನ್ನು ಹನ್ನೊಂದನೆಯದಾಗಿರೋದು ಕುಂಭರಾಶಿ. ಕುಂಭರಾಶಿಯ ಸ್ವಾಮಿ ಶನಿದೇವರಂತ ತಿಳಿಯಲಾಗಿದೆ. ಕುಂಭರಾಶಿಯ ಜನರು ಏಳು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸೋದು ಉತ್ತಮ ಆಗಿರುತ್ತದೆ. ಈ ರುದ್ರಾಕ್ಷಿಯು ಸೂರ್ಯ, ಸಪ್ತಋಷಿ, ಕಾರ್ತಿಕೇಯ ಸ್ವಾಮಿ, ಕಾಮದೇವ, ಅನಂತ ಅಂದರೆ ವಾಸುಕಿ ಮತ್ತು ನಟರಾಜರಿಗೆ ಸಮರ್ಪಣೆಯಾಗಿದೆ. ಜೊತೆಗೆ ಸಪ್ತ ದೇವತೆಗಳಾದ ಬ್ರಾಹ್ಮಿ, ಮಹೇಶ್ವರಿ, ಕುಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡೇಶ್ವರಿಗೆ ಸಮರ್ಪಣೆಯಾಗಿರುವುದರ ಜೊತೆಗೆ ಇದು ಲಕ್ಷ್ಮಿಯನ್ನು ಒಲಿಸಿಕೊಳ್ಳುತ್ತದೆ. ಈ ಒಂದು ಕಾರಣದಿಂದಾಗಿ ಇದನ್ನು ಧರಿಸಿಕೊಳ್ಳುವಂಥ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ, ಕೀರ್ತಿ ಮತ್ತು ಧನ ಸಂಪತ್ತಿನ ಮಳೆ ಸುರಿಯುತ್ತಲೇ ಇರುತ್ತದೆ. ಇದು ಧರಿಸಿದಂಥ ವ್ಯಕ್ತಿಯ ದೌರ್ಭಾಗ್ಯವನ್ನು ಸಹ ನಾಶ ಮಾಡುತ್ತದೆ. ಜೊತೆಗೆ ಇದನ್ನು ಧರಿಸಿಕೊಳ್ಳುವಂಥ ವ್ಯಕ್ತಿಗೆ ಗುಪ್ತ ಧನ ಸಂಪತ್ತು ಮತ್ತು ಜೀವನದಲ್ಲಿ ಜೀವನ ಸಂಗಾತಿಯ ಅಪರೂಪವಾದ ಪ್ರೇಮ ಸಿಗುತ್ತದೆ. ಶತ್ರುಗಳ ಮೇಲೆ ಇವರು ವಿಜಯವನ್ನು ಸಾಧಿಸುತ್ತಾರೆ. ಇನ್ನು ಹನ್ನೆರಡನೇದಾಗಿರೋದು ಮೀನರಾಶಿ. ಮೀನರಾಶಿಯ ಸ್ವಾಮಿ ಗುರುಗ್ರಹ ಅಂತ ತಿಳಿಯಲಾಗಿದೆ. ಮೀನರಾಶಿಯ ಜನರು ಹನ್ನೊಂದು ಮುಖಗಳಿರುವಂಥ ರುದ್ರಾಕ್ಷಿಯನ್ನು ಧರಿಸೋದು ಅತಿ ಉತ್ತಮ ಅಂತ ತಿಳಿಯಲಾಗಿದೆ. ಹನ್ನೊಂದು ಮುಖಗಳಿರುವಂಥ ರುದ್ರಾಕ್ಷಿಗೆ ಆಂಜನೇಯ ಸ್ವಾಮಿಯ ಕೃಪೆ ಸಿಕ್ಕಿದೆ. ಇದನ್ನು ಧರಿಸಿದಂಥ ವ್ಯಕ್ತಿಗೆ ಆಂಜನೇಯ ಸ್ವಾಮಿಯಂಥ ಗುಣಗಳು ಸಿಗುತ್ತವೆ. ಅಂದರೆ ಮಾತನಾಡುತ್ವ, ಕುಶಲತೆ, ಆತ್ಮವಿಶ್ವಾಸ, ಶಕ್ತಿ, ಬುದ್ಧಿ ಇತ್ಯಾದಿಗಳು ಸಿಗುತ್ತವೆ. ಯೋಗ ಮತ್ತು ತಂತ್ರಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗೂ ಕೂಡ ಈ ರುದ್ರಾಕ್ಷಿ ಅತ್ಯಂತ ಲಾಭಕಾರಿಯಾಗಿದೆ. ಜೊತೆಗೆ ಈ ರುದ್ರಾಕ್ಷಿಯು ರಕ್ಷಣೆಯನ್ನು ನೀಡುತ್ತದೆ. ಔಷಧೀಯ ರೂಪದಲ್ಲಿ ಈ ರುದ್ರಾಕ್ಷಿಯು ಹೊಟ್ಟೆ, ಹೃದಯ, ಲಿವರ್ ಸಂಬಂಧಪಟ್ಟಂಥ ರೋಗಗಳನ್ನು ದೂರ ಮಾಡುತ್ತದೆ. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಹರಹರ ಮಾದೇವ ಅಂತ ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.